ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿದೆ ಬ್ರಹ್ಮಾಸ್ತ್ರ ವೀಕ್ಷಕರೇ. ಅಂಬಾಲ ವಾಯುನೆಲೆಯಲ್ಲಿ ಸುರಕ್ಷಿತವಾಗಿ ರಫೇಲ್ ಯುದ್ಧ ವಿಮಾನಗಳು ಬಂದಿಳಿದಿದೆ. ರಣವಿಕ್ರಮನಿಗೆ ಸುಖೋಯ್ ಯುದ್ಧ ವಿಮಾನಗಳು ಎಸ್ಕೌಟ್ ಆಗಿ ಕಾರ್ಯನಿರ್ವಹಿಸಿದೆ. ಅಂಬಾಲಾಗೆ ಆಗಮನವಾಗ್ತಾ ಇದ್ದಂತೆಯೇ ವಾಟರ್ ಸೆಲ್ಯೂಟ್ ಅನ್ನು ಮಾಡಲಾಗಿದೆ. ಟ್ವಿಟರ್ನಲ್ಲಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಡೀ ವಿಶ್ವವೇ ಇವತ್ತು ಭಾರತದತ್ತ ತಿರುಗಿ ನೋಡ್ತಾ ಇದೆ ವೀಕ್ಷಕರೇ. ರಫೇಲ್ ಯುದ್ಧ ವಿಮಾನ ಭಾರತದ ಭೂಮಿಯನ್ನ ಸ್ಪರ್ಶ ಮಾಡಿದೆ. ಆ ಮುಖಾಂತರ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಪೈಕಿ ಭಾರತವು ಮುಂಚೂಣಿಯಲ್ಲಿರ್ತಕ್ಕಂಥದ್ದು, ಜೊತೆಗೆ ಶತ್ರು ರಾಷ್ಟ್ರಗಳಿಗೆ ಈಗಾಗಲೇ ನಡುಕ ಶುರುವಾಗಿರ್ತಕ್ಕಂಥದ್ದು. ರಫೇಲ್ ಯುದ್ಧ ವಿಮಾನ ಭಾರತದ ಭೂಮಿಗೆ ಬಂದಿಳಿತಾ ಇದ್ದಂತೆ ಪ್ರತಿಯೊಬ್ಬ ಭಾರತೀಯನೂ ಸಹ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಜೊತೆಗೆ ಈ ಸಂದರ್ಭದಲ್ಲಿ ವಾಟರ್ ಸಲ್ಯೂಟ್ ಮಾಡುವ ಮೂಲಕ ಅದ್ಧೂರಿಯಾಗಿ ಈ ಒಂದು ರಫೇಲ್ ಯುದ್ಧ ವಿಮಾನವನ್ನು ಸ್ವಾಗತಿಸಲಾಗಿದೆ. ವೀಕ್ಷಕರೇ, ಗಮನಿಸ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ಜಗತ್ತೇ ಕಣ್ಣರಳಿಸಿ ಭಾರತದ ಕಡೆ ನೋಡ್ತಾ ಇರ್ತಕ್ಕಂಥದ್ದು. ಪ್ರತಿ ಹಂತದಲ್ಲೂ ಸಹ ಭಾರತ ವಿಶಿಷ್ಟ ರೀತಿಯಲ್ಲಿ ವಿಶ್ವದಲ್ಲಿ ಮುನ್ನುಗ್ಗುತ್ತಾ ಇರ್ತಕ್ಕಂಥ ದೇಶ, ಜೊತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಜೊತೆಗೆ ಯುದ್ಧೋಪಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ತುಂಬ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥದ್ದು ಭಾರತ ವೀಕ್ಷಕರೇ. ಹೀಗಾಗಿ ನಮ್ಮ ಶತ್ರು ರಾಷ್ಟ್ರಗಳಿಗೆ ನಡುಕ ಶುರುವಾಗಿದೆ, ಪ್ರಮುಖವಾಗಿ ಚೀನಾ ಆಗಿರ್ಬೋದು, ಜೊತೆಗೆ ಪಾಕಿಸ್ತಾನದಲ್ಲಿ ಈಗಾಗಲೇ ಈ ಕುರಿತು ಚರ್ಚೆಗಳು ಸಹ ಪ್ರಾರಂಭವಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ, ಎರಡು ಎಂಜಿನ್ ಹೊಂದಿರುವುದರಿಂದ ಎಲ್ಲ ರೀತಿಯ ಕಾರ್ಯಾಚರಣೆಗೆ ಈ ಒಂದು ರಫೇಲ್ ಯುದ್ಧ ವಿಮಾನ ಅನುಕೂಲಕಾರಿಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರದ ಜೊತೆಗೆ 1,700 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಾಮರ್ಥ್ಯ ಈ ಒಂದು ರಫೇಲ್ ಯುದ್ಧ ವಿಮಾನಕ್ಕಿದೆ. ಹ್ಯಾಮರ್ ಸಾಲ್ಟ್ ಜೊತೆಗೆ ಮೆಟಿಯೋರ್ ಸಹಿತ ಹಲವು ಕ್ಷಿಪಣಿಗಳು ರಫೇಲ್ನ ಬತ್ತಳಿಕೆಯಲ್ಲಿರ್ತಕ್ಕಂಥದ್ದು, ಹಾಗೆ ಶತ್ರು ಪಡೆಗಳ ಬಂಕರ್ಗಳನ್ನು ನಾಶ ಮಾಡುವ ಸಾಮರ್ಥ್ಯ, ಅಂದರೆ 2,130 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಗಂಟೆಗೆ ಹಾರಾಟ ಮಾಡಬಲ್ಲಂಥ ಸಾಮರ್ಥ್ಯ ರಫೇಲ್ ಯುದ್ಧ ವಿಮಾನಕ್ಕಿದೆ. ಅಂಬಾಲಾ ವಾಯುನೆಲೆಯಲ್ಲಿ ಸುರಕ್ಷಿತವಾಗಿ ಈಗ ಲ್ಯಾಂಡಿಂಗ್ ಆಗಿರ್ತಕ್ಕಂಥದ್ದು, ಇದರ ಜೊತೆಗೆ ಎಸ್ಕೌಟ್ ಆಗಿ ಸುಖೋ ಯುದ್ಧ ವಿಮಾನಗಳು ಸಹ ಇದಕ್ಕೆ ಸಪೋರ್ಟ್ ಮಾಡಿದೆ. ಎಸ್ ಈಗ ನಿವೃತ್ತ ವಿಜ್ಞಾನಿಯಾಗಿರುವಂತಹ ಸುಧೀಂದ್ರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್, ಈಗ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಸಂತಸದ ವಿಚಾರ ಇದು. ಸೊ ರಫೇಲ್ ಯುದ್ಧ ವಿಮಾನ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದೆ. ಸೊ ಏನ್ ಹೇಳ್ತೀರಾ ಸರ್ ತಮ್ಮ ಈ ಒಂದು ಸಂತಸವನ್ನ ಹಂಚಿಕೊಳ್ಳೋಣ? ಅಲ್ಲ, ಅದು ಬಹಳ ಸಂತೋಷದ ವಿಷಯ. ಕಾರಣ ಏನಂದ್ರೆ, 2001 ಭಾರತೀಯ ವಾಯುಪಡೆಗೆ ಒಂದು ಬಲ ನೀಡುವಂತ ಮೀಡಿಯಂ ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಒಂದೇ ಕೆಲಸ ಅಲ್ಲ, ಅಂದ್ರೆ ಒಂದು ಪರಿವೀಕ್ಷಣೆ ಮಾಡೋದು, ಮತ್ತೊಂದು ವಿಮಾನದ ಮೇಲೆ ದಾಳಿ ಮಾಡೋದು, ಅಥವಾ ನೆಲದ ಮೇಲಿನ ಗುರಿನ ದಾಳಿ ಮಾಡೋದು, ಹೀಗೆ ಬಹು ಪಾತ್ರಧಾರಿ ಅಂತ ಹೇಳ್ತಾರೆ, ಮಲ್ಟಿ ರೋಲ್ ಅಂತ. ಈ ಮೀಡಿಯಂ ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತಗೊಳ್ಬೇಕು ಅಂತ ಅನ್ನೋದನ್ನ 2001 ಬೇಡಿಕೆ ಇತ್ತು. ಅದರ ಆರಂಭದ ಹಂತದಲ್ಲಿ ತಾಂತ್ರಿಕ ಪರಿಶೀಲನೆ ಎಲ್ಲ ನಡೆದಾಗ ಆ ಸಮಿತಿಯಲ್ಲಿ ನಾನು ಕೂಡ ಇದ್ದೆ. ಅವಾಗ ಈ ರಫೇಲ್ ಜೊತೆಗೆ ಬೇರೆ ಬೇರೆ ದೇಶದ ವಿಮಾನಗಳು ಅದಕ್ಕೆ ಪ್ರತಿಸ್ಪರ್ಧಿ ಆಗ್ತದೆ. ರಫೇಲ್ ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಒಂದು ವಿಮಾನ ಅದು. ಈಗ ಬಂದಿರೋದು, ಆಮೇಲೆ ಈ ಸಮಯದಲ್ಲಿ ಬಂದಿರೋದು ಬಹಳ ಒಂದು ಉತ್ತಮವಾದ ಸಂದೇಶವನ್ನ ನೀಡುತ್ತೆ. ಯಾಕೆಂದ್ರೆ ಗಡಿಯಲ್ಲೆಲ್ಲ ಈಗ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಅಂದ್ರೆ ಕೇವಲ 5 ನಾವು ಒಂದು ಯುದ್ಧವನ್ನ ಗೆಲ್ತೀವಿ ಅಂತಲ್ಲ, ಆದ್ರೆ ಅದೊಂದು ಆತ್ಮಸ್ಥೈರ್ಯವನ್ನ ವಾಯುಪಡೆಗೆ ಹೆಚ್ಚಿಸುತ್ತೆ ಇದು. ಹಾಗಾಗಿ ಇದೊಂದು ಉತ್ತಮವಾದ ಒಂದು ಸಂದೇಶ ನೀಡುವಂತ ಘಟನೆ ಅಂತ ನಾನೀಗ ಹೇಳ್ತೀನಿ. ಖಂಡಿತ ಖಂಡಿತ ಸರ್. ಇನ್ನು ಚೀನಾ ಬಳಿ J-20 ಅನ್ನೋ ಒಂದು ಫೈಟರ್ ಜೆಟ್ ಇರ್ತಕ್ಕಂಥದ್ದು, ಸೊ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನ ರಫೇಲ್ ಹೊಂದಿದೆ ಅನ್ನೋ ಒಂದು ಮಾತು ಸರ್. ಹೌದು, ಖಂಡಿತವಾಗಿ. ಯಾಕೆಂದ್ರೆ ಈಗ ಈ ರಫೇಲ್ ನ ಒಂದು ಮುಖ್ಯವಾದ ಅಂಶ ಅಂದ್ರೆ ಅದರ ಒಂದು ವಿಮಾನದ ತೂಕಕ್ಕಿಂತ 1.5 ಹೆಚ್ಚಿನ ಹೊರೆಯನ್ನ ಅದು ತಗೊಂಡೋಗುತ್ತೆ. ಅಂದ್ರೆ 1.5 ಹೆಚ್ಚು ತೂಕದ ಅಸ್ತ್ರಗಳನ್ನ ತಗೊಂಡೋಗುತ್ತೆ ಅದು. ತಗೊಂಡೋಗುವಂತ ಒಂದು ಕ್ಷಿಪಣಿಗಳಿರ್ಬೋದು, ಬಾಂಬ್ಗಳಿರ್ಬೋದು, ಯಾವುದೇ ಆಗ್ಲಿ, ಅದೆಲ್ಲವೂ ಅತ್ಯಾಧುನಿಕವಾದ ಬಾಂಬು. ಅಂದ್ರೆ ನಮ್ಮ ಕಣ್ಣಿನ ನೋಟಕ್ಕೆ ಸಿಗದೆ ಇರೋಂತ ದೂರದಲ್ಲಿ ಹಾರೋಂತ ವಿಮಾನನ ಕೂಡ ಅದರಲ್ಲಿರೋ ರಡಾರ್ ಅದನ್ನ ಸೆರೆ ಹಿಡಿದ ತಕ್ಷಣ ಅದನ್ನ ಗುರಿಯಾಗಿಟ್ಕೊಂಡು ಅದನ್ನ ಒಂದರ ಹಿಂಬಾಲಿಸ್ಕೊಂಡು ಹೋಗಿ ಹೊಡೆಯುವಂತ ಕ್ಷಿಪಣಿನ ಅದಕ್ಕೆ ಅಳವಡಿಕೆ ಮಾಡ್ಬೋದು. ಹಾಗೇನೆ ಅತ್ಯಂತ ದೂರದಲ್ಲಿರುವಂತ ಒಂದು ನೆಲದ ಮೇಲಿನ ಒಂದು ಗುರಿಯನ್ನು ಕೂಡ ಅದು ಮುಟ್ಬೋದು. ಇದನ್ನ ಏನಂದ್ರೆ ಈ ಯುದ್ಧ ವಿಮಾನಗಳಲ್ಲಿ ಒಂದು ತಲೆಮಾರುಗಳು ಅಂತ ಹೇಳ್ತಾರೆ.
ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್, ಫಿಫ್ತ್ ಅಂತ ಹಾಗೆ. ಇದು ನಾಲ್ಕೂವರೆ ತಲೆಮಾರು ಅಂತ ಹೇಳ್ತಾರೆ. 4.5 ಜನರೇಷನ್ ಅಂದ್ರೆ ಐದನೇ ತಲೆಮಾರಿಗಿಂತ ಸ್ವಲ್ಪ ಹಿಂದೆ ಇದೆ ಹೊರತು ಈಗ ಐದನೇ ತಲೆಮಾರು ಅತ್ಯಾಧುನಿಕ ವಿಮಾನ ಅಂತ ಹೇಳ್ತಾರೆ. ಈಗ ಅಮೆರಿಕದ F-35 ವಿಮಾನ, ರಾಪ್ಟರ್ ವಿಮಾನ ಇರ್ಬೋದು, ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಇದು ಕಡಿಮೆ. ಅಲ್ಲಿ ಏನಾಗುತ್ತೆ ಅಂದ್ರೆ F-35 ಎಲ್ಲ ಅದು ಸ್ಟೆಲ್ತ್ ವಿಮಾನ ಅಂತ ಹೇಳ್ತಾರೆ. ಅಂದ್ರೆ ಯಾವ ರಡಾರ್ನ ಇದಕ್ಕೆ ಕೂಡ ಸಿಗದೇ ಇರುವಂತೆ ಹಾರಾಟ ನಡೆಸುವಂತ ವಿಮಾನಗಳದು, ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟದ ಹಿಂದೆ. ಅಂದ್ರೆ ಈಗ ಪ್ರಸ್ತುತ ಜಗತ್ತಿನಲ್ಲಿ ಬಳಕೆಯಲ್ಲಿರುವ ಅತ್ಯಾಧುನಿಕ ವಿಮಾನ. ಆ ದೃಷ್ಟಿಯಿಂದ ಭಾರತದ ಒಂದು ಇದು ವಾಯುಪಡೆಯ ಬಲವನ್ನ ಹೆಚ್ಚುವಂತ ವಿಮಾನ ಇದರ. ಸರ್, ಈಗ ಒಂದು ಕ್ವೆಶನ್ ಕಾಡ್ತಾ ಇದೆ. ಸೊ ಈ ಒಂದು ರಫೇಲ್ ಆಗಮನದಿಂದ ಗಡಿಯಲ್ಲಿ ಏನಾದ್ರೂ ಪರಿಸ್ಥಿತಿ ಚೇಂಜಸ್ ಆಗ್ಬೋದಾ? ಪಾಕಿಸ್ತಾನ ಜೊತೆಗೆ ಚೀನಾ ಏನಾದ್ರೂ ತನ್ನ ನಿಲುವುಗಳಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ಬೋದಾ, ಹೇಗೆ ಅನ್ನೋದು ಸರ್? ಅಲ್ಲ, ಖಂಡಿತವಾಗೂ ಅದು ನೋಡ್ತಾ ಇರ್ತಾರೆ. ಈಗ ಏನಾಗುತ್ತೆ ಅಂದ್ರೆ ಈ ಜಾಗತಿಕ ರಾಜಕೀಯ ಇದೆ ನೋಡಿ, ಜಾಗತಿಕ ರಾಜಕೀಯದಲ್ಲಿ ಯಾವ ದೇಶ ಯಾವ ದೇಶದ ಪರವಾಗಿದೆ ಅಂತ ಅನ್ನೋದು ಒಂದು ನೋಡ್ಕೋಬೇಕಾಗುತ್ತೆ. ಈಗ ಚೀನಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಚೀನಾ ಒಂದು ರೀತಿ ಎಲ್ಲ ದೇಶಗಳು ಅದರ ಜೊತೆ ದೂರ ಇರ್ತಾ ಇದ್ದಾರೆ. ಅಂದ್ರೆ ಯುರೋಪಿಯನ್ ದೇಶಗಳಿರ್ಬೋದು, ಅಮೆರಿಕ ದೇಶ ಇರ್ಬೋದು, ಒಂದ್ ಸ್ವಲ್ಪ ಮಟ್ಟಿಗೆ ರಷ್ಯಾ ಕೂಡ ಅವರಿಗೆ ಇತ್ತೀಚೆಗೆ S-400 ಮಿಸೈಲ್ನ ಅವ್ರಿಗೆ ಕೊಡದೇ ಇರೋದು ಅಥವಾ ನಮಗೆ ಕೊಡ್ತಾ ಇರೋವಂಥದ್ದು ಒಂದು ಸಂದರ್ಭ ಬಂದಿದ್ದಾಗ ಚೀನಾನ ಒಂದು ಸ್ವಲ್ಪ ದೂರ ಇಡುವಂತ ಒಂದು ಸಂದರ್ಭ ಇದೆ. ಹಾಗಾಗಿ ಈ ಒಂದು ವಿಮಾನ ಈಗ ಬರ್ತಾ ಇರೋದ್ರಿಂದ ಚೀನಾ ಭಾರತದ ಮೇಲೆ ಯಾವುದೇ ಒಂದು ದಾಳಿ ಮಾಡಕ್ಕೆ ಸ್ವಲ್ಪ ಯೋಚನೆ ಮಾಡುತ್ತೆ. ಆಮೇಲೆ ಇದೆಲ್ಲದಕ್ಕಿಂತ ಇದೆಲ್ಲ ತಂತ್ರಜ್ಞಾನಗಳಾಗೋಯ್ತು, ಇದೆಲ್ಲ ಗ್ಯಾಜೆಟ್ಗಳಾಗೋಯ್ತು. ಈಗ ನೀವು ಬಾಲಾಕೋಟಿನ ಒಂದು ದಾಳಿಯನ್ನ ತಗೊಳ್ಳಿ, ಅಭಿನಂದನ್ ವರ್ಧಮಾನ್ ಅವರು, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್, ಈಗ ಒಂದು ಹಳೆಯ ವಿಮಾನ, ಒಂದು ಕನಿಷ್ಠ ಒಂದು 20 ವರ್ಷದ ಹಳೆಯ ವಿಮಾನ F-16 ಗಿಂತ ಹೋಲಿಸಿದ್ರೆ ಆ MiG-21 ವಿಮಾನದಿಂದ F-16 ಅಂತ ಒಂದು ವಿಮಾನವನ್ನ ಹೊರದೊರಡಿಸಿದ್ರು. ಅಂದ್ರೆ ಇಲ್ಲಿ ಪೈಲಟ್ಗಳ ಚಾಕಚಕ್ಯತೆಯನ್ನು ಕೂಡ ಮುಖ್ಯ ಆಗುತ್ತೆ, ಅವರ ತರಬೇತಿ ಕೂಡ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಭಾರತದ ಪೈಲಟ್ಗಳು ಅತ್ಯಂತ ನಿಷ್ಣಾತರು ಮತ್ತೆ ಹೆಚ್ಚು ಪರಿಣತಿ ಹೊಂದಿರೋರು ನೀವು ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ. ಆಮೇಲೆ ಈ ಒಂದು ಇದೆಯಲ್ಲ, ಈ ಹಿಮಾಲಯದ ಗಡಿಯಲ್ಲಿ ಅಥವಾ ಈ ಸಿಯಾಚಿನ್ ಅಲ್ಲಿ ಆ ಕಡೆ ಎಲ್ಲನೂ ಯುದ್ಧ ಮಾಡಿದ ಅನುಭವ ಭಾರತಕ್ಕೆ ಹೆಚ್ಚಿದೆ. ಯಾಕಂದ್ರೆ ಪಾಕಿಸ್ತಾನ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರಿಂದ 1947 ನಮಗೆ ಸತತವಾಗಿ ಕಾಟ ಕೊಟ್ಟಿರೋದ್ರಿಂದ ನಮ್ಮ ವಾಯುಪಡೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಅಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ, ಹಾಗೆ ಒಂದು ಹೆಚ್ಚಿನ ತಯಾರಿ ಕೂಡ ಇದೆ. ಆ ದೃಷ್ಟಿಯಿಂದ ನಮ್ಮ ಈ ವಾಯುಪಡೆಯ ಈ ಪರಿಣಿತ ಪೈಲಟ್ಗಳು ಮತ್ತೆ ಬೇರೆ ತಂತ್ರಜ್ಞರಿಗಲ್ಲ, ಅವರು ಜಗತ್ತಿನ ಯಾವುದೇ ಒಬ್ಬ ಸೈನ್ಯ ಬಲಕ್ಕಿಂತ ಹೆಚ್ಚಿನ ನಿಷ್ಣಾತರು. ಈ ಅದ್ರ ಜೊತೆಗೆ ಉತ್ತಮವಾದ ಒಂದು ಮೆಷಿನ್ ಕೂಡ ಅವರಿಗೆ ಸಿಕ್ಕರೆ, ಅಂದ್ರೆ ಒಂದು ಅಸ್ತ್ರ ಕೂಡ ಸಿಕ್ಕರೆ, ಅದು ಒಂದು ವಿಮಾನ ಇರ್ಬೋದು, ಒಂದು ಫಿರಂಗಿ ಇರ್ಬೋದು, ಒಂದು ಕ್ಷಿಪಣಿ ಇರ್ಬೋದು, ಅದು ಸಿಕ್ಕಾಗ ಖಂಡಿತವಾಗೂ ನಾವು ಯಾರನ್ನೇ ಬೇಕಾದ್ರೂ ಎದುರಿಸುವಂತ ಒಂದು ಬಲ ನಮ್ಗಿರುತ್ತೆ ಅಂತ. ಇದು ಮುಖ್ಯವಾಗಿ ವಾಯುಪಡೆಯ ಆತ್ಮಸ್ಥೈರ್ಯವನ್ನ ಹೆಚ್ಚುತ್ತೆ. ಅಂದ್ರೆ ಅವರು 2001 ಕಾಯ್ತಾ ಇದ್ರು ಒಂದು ಒಳ್ಳೆಯ ವಿಮಾನ ಬೇಕು ಅಂತ, ಆ ಒಂದು ವಿಮಾನ ಬರ್ತಾ ಇದೆ. ಜೊತೆಗೆ ಇತ್ತೀಚೆಗಷ್ಟೇ ನಮ್ಮದೇ ದೇಶದ LCA ಅಂದ್ರೆ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಕೂಡ ಇಂಡಕ್ಟ್ ಆಗ್ತಾ ಇದೆ. ಹಾಗಾಗಿ ನಮ್ಮ ದೇಶದ ವಿಮಾನಗಳು ಅಲ್ಲಿ ಸೇರ್ಕೊಳ್ತಾ ಇದೆ. ಹಾಗಾಗಿ ವಿಮಾನ ಪಡೆಯ ಬಲ ಕೂಡ ಹೆಚ್ಚಾಗುತ್ತೆ. ಆ ಎಲ್ಲ ದೃಷ್ಟಿಯಿಂದನೂ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ಸಂದೇಶ ನೀಡಿದಾಗೆ ನಾವು ಎಲ್ಲ ರೀತಿಯಲ್ಲೂ ಸರ್ವ ಸನ್ನದ್ರಾಗಿರ್ತೀವಿ ಅಂತ ಈ ಒಂದು ರಫೇಲ್ ಆಗಮನ ಕೂಡ ಒಂದು ಸಂದೇಶ ಹೇಳ್ತಾ ಇದೆ. ಓಕೆ ಸರ್, ಇನ್ನು ಕನ್ನಡಿಗರಿಗೆ ಮತ್ತೊಂದು ಎಕ್ಸ್ಟ್ರಾ ಖುಷಿ ಅಂತ ಹೇಳ್ಬೇಕಾಗುತ್ತೆ. ಕನ್ನಡಿಗರೊಬ್ರು ಇಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಪೈಲಟ್ ಆಗಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ತಾವು? ಅಲ್ಲ, ಒಂದು ನೀವು ಖಂಡಿತವಾಗ ನಾವು ಸಂತೋಷ ಪಡೋಣ. ಆದ್ರೆ ಈ ಸೈನ್ಯ ದೃಷ್ಟಿ ಬಂದಾಗ ಎಲ್ಲರೂ ಭಾರತೀಯರು, ಹಾಗಾಗಿ ಸೈನ್ಯದಲ್ಲಿ ಯಾವ ಪ್ರದೇಶದಿಂದ ಬಂದಿದ್ದಾರೆ, ಯಾವ ಅವರ ಹಿನ್ನೆಲೆ ಏನೋ ಅದನ್ನೆಲ್ಲ ನೋಡೋದಿಲ್ಲ. ಉತ್ತಮ ಪರಿಣತಿ ಅವರೊಬ್ಬರೇ, ಅವರೊಬ್ರು ಖಂಡಿತವಾಗ ಅಭಿನಂದನಾರ್ಹರು. ಅವ್ರಿಗಿಂತನೂ ಹಿಂದೆನೂ ಕೂಡ ಬಹಳಷ್ಟು ಪೈಲಟ್ಗಳು ನಮ್ಮ ವಾಯುಪಡೆಯಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅದು ಈಗ ರಫೇಲ್ ಬರ್ತಿರೋದ್ರಿಂದ ಅವ್ರ ಹೆಸರು ನಿಮ್ಗೆ ಗೊತ್ತಾಗ್ತಾ ಇದೆ, ಇದನ್ನ ಖಂಡಿತವಾಗೂ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾಗಿ ಖಂಡಿತವಾಗೂ ನಾವು ಕನ್ನಡಿಗರು ಸಂತೋಷ ಪಡೋಣ. ಎಲ್ಲರಿಗಿಂತ ಹೆಚ್ಚಾಗಿ ಅವರು ಭಾರತೀಯರ ಈ ವಾಯುಪಡೆಯನ್ನ ಒಂದು ಸಮರ್ಥವಾದ ವಾಯುಪಡೆ ವಿಶ್ವದಲ್ಲಿ ಮಾಡಿದ್ದಾರೆ, ಅವರೆಲ್ಲರನ್ನು ಖಂಡಿತ ನಾವು ಅಭಿನಂದಿಸೋಣ. ಎಸ್, ಓಕೆ ಸರ್, ಧನ್ಯವಾದ TV5 ಜೊತೆ ಮಾತನಾಡಿದ್ದಕ್ಕೆ. ಇಷ್ಟು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ.